ಬಿಜೆಪಿ ಕಾರ್ಯಕರ್ತರನ್ನ ಯೂಸ್ ಅಂಡ್ ಥ್ರೋ ಮಾಡ್ಕೊಳ್ತಾ ಇದೆ ಸತೀಶ್ ಜಾರಕಿಹೊಳಿ ವಾಗ್ದಾಳಿ ಬಿಜೆಪಿ ಯಾವಾಗಲೂ ಯೂಸ್ ಅಂಡ್ ಥ್ರೋ ಪಕ್ಷ ಹೊಡೆದಾಡಲು ಬಡಿದಾಡಲು ಮಾತ್ರ ಕಾರ್ಯಕರ್ತರನ್ನ ಯೂಸ್ ಮಾಡ್ಕೊಳ್ತಾರೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ವಾಗ್ದಾಳಿ ಮಾಡಿದರು ಬೆಳಗಾವಿಯ ಅಂಬೇಡ್ಕರ್ ಗಾರ್ಡನ್ ನಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಸತೀಶ್ ಜಾರಕಿಹೊಳಿ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣದಲ್ಲಿ ಸಚಿವ ಈಶ್ವರಪ್ಪ ರಾಜೀನಾಮೆ ನೀಡುವವರೆಗೂ ಹೋರಾಟ ಮುಂದುವರಿಸುತ್ತೇವೆ ಪ್ರತಿ ಜಿಲ್ಲಾ ಮಟ್ಟ ತಾಲೂಕು ಮಟ್ಟದಲ್ಲಿಯೂ ಹೋರಾಟ ಮಾಡುತ್ತೇವೆ ಬೇರೆಯವರ ವಿಚಾರದಲ್ಲಿ ಎಫ್ಐಆರ್ ಆಗೋ ಮೊದಲೇ ಬಿಜೆಪಿ ಅವರು ರಾಜೀನಾಮೆ ಪಡಿತಾರೆ ಸಚಿವ ಈಶ್ವರಪ್ಪ ವಿಚಾರದಲ್ಲಿ ಎಫ್ಐಆರ್ ಆಗಿದೆ ಸಂತೋಷ್ ಕುಟುಂಬಸ್ಥರು ಆರೋಪ ಮಾಡುತ್ತಿದ್ದಾರೆ ಈಶ್ವರಪ್ಪ ಅವರನ್ನು ಬಂಧಿಸಲು ಇಷ್ಟು ಸಾಕಲ್ವೇ ಎಂದು ಪ್ರಶ್ನೆ ಮಾಡಿದರು ಅಂತ್ಯ ಸಂಸ್ಕಾರ ಟೈಮ್ ಅಲ್ಲಿ ಸಾಕಷ್ಟು ಒಂದು ಹೈಡ್ರಾಮ ನಡೆಯಿತು ಅಬ್ಬಾಳ್ಕರ್ ಅವರು ಕೂಡ ಬಂದಿದ್ದರು ಅದರ ಬಗ್ಗೆ ಗೊತ್ತಿಲ್ಲ ಅಕ್ಕ ಮೇಡಮ್ ಅವರು ಹೋಗಿದ್ದಾರೆ ಅವ್ರಿಗೆ ಹಚ್ಕೋತಿದೆ ಅದ್ರ ಬಗ್ಗೆ ನನಗೆ ಐಡಿಯಾ ಗೊತ್ತಾದ್ಮೇಲೆ ಹೇಳ್ತೇನೆ ರಾಜೀನಾಮೆ ಕೂಡ ಹೋರಾಟ ಹೋರಾಟ ಅಂತ ಈಗಾಗಲೇ ಘೋಷಣೆ ಮಾಡಿದರೆ ನಾಳೆ ಕೂಡ ಎಲ್ಲ ಜಿಲ್ಲೆಯಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ನಾಲ್ಕು ದಿವಸವರೆಗೆ ಅದಾದಮೇಲೆ ತಾಲೂಕು ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ನಿನ್ನೆ ಸುರ್ಜಲ್ ಅವರು ಬಂದಿದ್ರು ಎಲ್ಲರಿಗೂ ಮೀಟಿಂಗ್ ಆಯಿತು ಅಲ್ಲ ಈಗಾಗಲೇ ಅದೆಲ್ಲ ಓಪನ್ ಆಗಿದೆ ಓಪನ್ ಸೀಕ್ರೆಟ್ ಇದೆ ಯಾವ ರೀತಿ ಮಾಡಬೇಕಂತ ಆದೇಶ ಮಾಡಿದ್ದಾರೆ ಆ ಪ್ರಕಾರ ನಾವು ಹೋರಾಟವನ್ನು ಮಾಡ್ತೀವಿ ಮಾಡಬೇಕಲ್ಲ ಮಾಡಲೇಬೇಕು ಬೇರೆಯವರಿಗೆ ಎಫ್ಐಆರ್ ಆದರೆ ರಾಜೀನಾಮೆ ತೊಳ್ತಾರೆ ಎಫ್ಐಆರ್ ಆಗೋಕ್ಕಿಂತ ಮುಂಚೆನೆ ಮತ್ತು ಇದು ಎಫ್ಐಆರ್ ಆಗಿದೆ ಅವರು ಹೆಂಡತಿ ಮಕ್ಕಳು ಅವರ ಸಂಬಂಧಿಕರು ಓಪನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಈಗ ಸದ್ಯಕ್ಕೆ ಅಷ್ಟೇ ಸಾಕು ಮುಂದೆ ಕಾನೂನಲ್ಲಿ ಏನಿದೆ ಕೋರ್ಟ್ನಲ್ಲಿ ಅದು ಬೇರೆ ಈಗ ಅವರ ಸ್ವತಃ ಹೆಂಡತಿನ ಹೇಳ್ತಿದ್ದಾಳೆ ಈಶ್ವರಪ್ಪರಿಂದ ಹಿಂಗಾಗಿದೆ ಸ್ಪಷ್ಟವಾಗಿ ಹೇಳೋದ್ರಿಂದ ಅದಕ್ಕಿಂತ ಸಾಕ್ಷಿ ಬೇರೆ ಅವಶ್ಯಕತೆ ಇಲ್ಲ ರಾಜೀನಾಮೆ ಕೊಡೋದಿಲ್ಲ ವಾಟ್ಸಪ್ಪಲ್ಲಿ ಏನೋ ಒಂದು ಮೆಸೇಜ್ ಬಂದರೆ ಅದನ್ನು ಡೆತ್ ನೋಟ್ ಕನ್ಸಿಡರ್ ಮಾಡೋಕ್ಕಾಗಲ್ಲ ಅಂತ ಈಶ್ವರಪ್ಪ ಮತ್ತು ವಾಪಸ್ ಇಲ್ಲ ಅವ್ರು ಹೇಳ್ತಾರೆ ನೋಡೋಣ ಅವ್ರದ್ದು ಒಂದು ಭಾಳ ದೊಡ್ಡ ಪಕ್ಷ ಇದೆ ನಾವು ಕೂಡ ಭಾಳ ಒಳ್ಳೆಯ ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ ಸೊ ನೋಡೋಣ ಎಷ್ಟು ಅವ್ರ ಒಳ್ಳೆಯ ಪಕ್ಷ ಇದೆ ನಾವು ಕೂಡ ಭಾಳ ಪ್ರಾಮಾಣಿಕ ಪಕ್ಷ ಅಂತ ಹೇಳ್ಕೊತಾರೆ ಇದರಲ್ಲಿ ಅವ್ರ ಪ್ರಾಮಾಣಿಕತೆ ಗೊತ್ತಾಗ್ತೈತೆ ಅವ್ರು ಏನು ಮಾಡಿದ್ರು ಡಿ ಕೆ ರವಿ ಅವರಲ್ಲಿ ಅವ್ರು ಏನು ಮಾಡಿದ್ರು ನೀವು ಏನು ಬಂದು ನೀವು ಕೇಳಬೇಕಲ್ಲ ಪ್ರಶ್ನೆ ಅದು ಡಿ ಕೆ ರವಿ ಅವ್ರು ಗೊತ್ತತ್ರಲ್ಲ ಅವಾಗ ಏನು ಮಾಡಿದ್ರು ಬಿ ಜೆ ಪಿ ಅವರು ಹರಿಶನ್ ಕೊಲೆಯಲ್ಲಿ ಏನು ಮಾಡಿದ್ರು ಯಾರು ಹೋಗಿದ್ರು ಮಂತ್ರಿಗಳು ಎಮ್ ಎಲ್ ಗಳು ಅವರ ಮೆರವಣಿಗೆಯಲ್ಲಿ ಇದು ನೀವು ಕೇಳಬೇಕು ಅದನ್ನು ಅವ್ರು ಹೇಳಿದ್ರೆ ನೀವು ನೀವೇ ಕೇಳಬೇಕಿಂದ ಈಗ ಅವರೇ ಸಹ ಸಾಕ್ಷಿ ಇದ್ದಾರೆ ಎಷ್ಟೋ ಭಜನೆ ದಳ ಕಾರ್ಯಕರ್ತರ ಕೊಲೆ ಅಂತ ಇಡೀ ರಾಜ್ಯ ತುಂಬ ಪ್ರತಿಭಟನೆ ಮಾಡ್ತಾರೆ ದಲಿತರ ಕೊಲೆ ಆದರೆ ಯಾರು ಅದಕ್ಕೂ ಕೇಳೋರಿಲ್ಲ ಸೊ ಒಂದು ಕಾಲ ಬಂದೇ ಬರ್ತದೆ ಅದಕ್ಕೆ ಉತ್ತರ ಕೊಡ ಬಿ ಜೆ ಪಿ ಕಾರ್ಯಕರ್ತರು ಬಿ ಜೆ ಪಿ ಯಾವಾಗಲೂ ಯೂಸ್ ಐಡ್ ಥ್ರೋ ಇವರೊಬ್ಬರೇ ಎಲ್ಲ ಭಾಳಷ್ಟು ಜನ ಸಂಘ ಪರಿವಾರದಿಂದ ಬಿಟ್ಟು ಬಂದಿದ್ದಾರೆ ಅವ್ರ ಭಾಷೆನ ಕೇಳಿ ನೀವು ಯೂಟ್ಯೂಬಲ್ಲಿ ಇದೆ ಅವ್ರ ಭಾಷೆನ ಯೂಸ್ ಮಾತ್ರ ಮಾಡ್ಕೋತಾರೆ ಸೊ ಅವ್ರನ್ನ ಮಾತ್ರ ಹೊಡೆದಾಡಲಿಕ್ಕೆ ಬಡದಾಡಲಿಕ್ಕೆ ಅಷ್ಟೇ ಅವ್ರಿಗೆ ಹಾಗೆ ಆಗಿದೆ ಕಟ್ಟ ಅವರು ಬಿಜೆಪಿ ಆರ್ಎಸ್ಎಸ್ ಕಾರ್ಯಕರ್ತರು ಬಿಜೆಪಿ ಅವರದ್ದು ದೊಡ್ಡ ಪಕ್ಷ ಪ್ರಾಮಾಣಿಕ ಪಕ್ಷ ಅಂತ ಹೇಳಿಕೊಳ್ತಾರೆ ಸಂತೋಷ್ ಪ್ರಕರಣದಲ್ಲಿ ಎಷ್ಟು ಪ್ರಾಮಾಣಿಕ ಇರ್ತಾರೆ ನೋಡೋಣ ಡಿ ಕೆ ರವಿ ಹರ್ಷ ಕೇಸ್ನಲ್ಲಿ ಬಿಜೆಪಿ ಏನು ಮಾಡಿತು ಎಲ್ಲರಿಗೂ ಗೊತ್ತಿದೆ ಬಿಜೆಪಿ ಯಾವಾಗಲೂ ಯೂಸ್ ಅಂತ ಪಕ್ಷ ಹೊಡೆದಾಡಲು ಬಡಿದಾಡಲು ಮಾತ್ರ ಕಾರ್ಯಕರ್ತರು ಬೇಕು ಆದರೆ ಸಂತೋಷ್ ಪ್ರಕರಣದಲ್ಲೂ ಹಾಗೆ ಆಗಿದೆ ಎಂದು ಸತೀಶ್ ಜಾರಕಿಹೊಳಿ ಕಿಡಿಕಾರಿದರು